हलो फ्रेंड्स एंड वेलकम बैक टू माय चैनल नानी नानीता इवतीन वीडियो दाग सायंकाल क्विकबहद टेस्टियस्ट मत ईजियस्ट रेसिपी हेल्ता इदना नॉर्थ कर्नाटक कड़े इवनिंग टाइम कॉमन आगे एल्लार मनेयल्लू माड्तारु हागारे वीडियो ना स्टार्ट माडोणु मोदलु ओंदु पैन बिसि माडकिट्टु अदक्के 7 रिंद 8 टीस्पून अष्टु एण्णेन हाकोळ्ळकतीनि ಹಂಗೆ ಇದನ್ನ ಮಾಡಿ 8 ದಿನಸದವರೆಗೂ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು ನಿಮಗೆ ಬೇಡ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋಬಹುದು ಈಗ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋರಿ ಸಾಸಿವೆ ಎಲ್ಲ ಚಟಪಟ ಅಂದ ಮೇಲೆ 3 ರಿಂದ 4 ಹಸಿ ಮೆಣಸಿನಕಾಯಿ ಅಥವಾ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕೋರಿ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಮತ್ತೆ ಸಣ್ಣಂಗ ಹೆಚ್ಚಿರೋ 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಹಾಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋರಿ ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಟೊಮೆಟೋನ ಕಟ್ ಮಾಡಿ ಹಾಕೊಳ್ಳಕತ್ತೀನಿ ಈಗ ಟೊಮೆಟೋ ಎಲ್ಲ ಸ್ವಲ್ಪ ಮೆತ್ತಕಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋರಿ ಈಗ 1 ನಿಮಿಷ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ನಷ್ಟು ಅರಿಶಿನ 1 ರಿಂದ 2 ಟೀಸ್ಪೂನ್ ನಷ್ಟು ಸಕ್ಕರೆ ಸಕ್ಕರೆನ ಹಾಕೋರಿ ಮಿಸ್ ಮಾಡಬೇಡ್ರಿ ಇದರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇನ್ನೊಂದ ಸಾರಿ ಮಿಕ್ಸ್ ಮಾಡ್ಕೋರಿ ಈಗ ಒಗ್ಗರಣೆ ಫ್ರೈ ಆಗೋ ಮುಂದೆ ಇದಕ್ಕೆ ಅರ್ಧ ಕಪ್ ನಷ್ಟು ನೀರನ್ನ ಹಾಕಿ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಇದನ್ನ ಅವಲಕ್ಕಿಗೆ ಹಂಗ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಹಿಂಗ ಒಗ್ಗರಣೆ ಒಳಗೆ ಸ್ವಲ್ಪ ನೀರನ್ನ ಹಾಕೋದ್ರಿಂದ ಅವಲಕ್ಕಿ ಸ್ವಲ್ಪ ಮೆತ್ತಗಾಗಿ ತಿನ್ನೋಕೆ ಚೆಂದ ಅನಿಸುತ್ತೆ ನೋಡಿ ಈಗ ಒಗ್ಗರಣೆ ಎಲ್ಲ ಚೆಂದಾಗಿ ಕುದ್ದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗೈತಿ ಈಗ ಗ್ಯಾಸ್ ನ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡ್ರಿ ನೆಕ್ಸ್ಟ್ ಒಂದು ಅಗಲವಾದ ಬುಟ್ಟಿನ ತಗೊಂಡು ಅದರೊಳಗೆ ತಣ್ಣಗಾಗಿರೋ ಒಗ್ಗರಣೆನ ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳಕತ್ತೀನಿ ಹಂಗ ಅದರ ಜೊತೆಗೆ ಒಂದು ದೊಡ್ಡ ಬೌಲ್ ನಷ್ಟು ಅಥವಾ ಒಗ್ಗರಣೆ ಎಷ್ಟು ಹಿಡಿತಿತ್ತೋ ಅಷ್ಟು ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿನ ಹಾಕೊಂಡು ಹಿಂಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಈ ತರ ಕೈಯಿಂದನೇ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಒಗ್ಗರಣೆ ಎಲ್ಲ ಅವಲಕ್ಕಿಗೆಲ್ಲ ಚೆಂದಾಗಿ ಹತ್ತೈತಿ ಇದಕ್ಕೆ ದಪ್ಪ ಅವಲಕ್ಕಿ ಎಲ್ಲ ಹಾಕೋಬೇಡ್ರಿ ತೆಳು ಅವಲಕ್ಕಿನ ಹಾಕೋಬೇಕು ಒಂದು ವೇಳೆ ನಿಮಗೆ ಅವಲಕ್ಕಿ ಬಹಳ ಗಟ್ಟಿ ಅನ್ಸಕತ್ತಿದ್ರೆ ಹಿಂಗ ಒಗ್ಗರಣೆ ಹಾಕಿ ಕಲಸೋ ಮುಂದೆ ಒಂದು 2 ಸ್ಪೂನ್ ಅಷ್ಟು ಹಾಲ್ನ ಹಾಕಿ ಕಲಸ್ಕೋರಿ ಇದರಿಂದ ಅವಲಕ್ಕಿ ಸ್ವಲ್ಪ ಮೆತ್ತಗಾಗಿ ತಿನ್ನೋ ಮುಂದೆ ಸಾಫ್ಟ್ ಅನಿಸುತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಲಿಂಬೆ ರಸನ ಹಾಕೊಂಡು ಇನ್ನೊಂದ ಸಾರಿ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ ಹಂಗ ಲಾಸ್ಟ್ ಅಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅವಲಕ್ಕಿ ರೆಡಿ ಆಕ್ಕವು ನೀವು ಇದರ ಉಳಿದಿರೋ ಒಗ್ಗರಣೆನ ಫ್ರಿಜ್ ಒಳಗೆ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು ಈಗ ರೆಡಿ ಆಗಿರೋ ಅವಲಕ್ಕಿನ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ಮೇಲ್ ಸ್ವಲ್ಪ ತುರಿದಿರೋ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿನ ಹಾಕೊಂಡ್ರೆ ಟೇಸ್ಟಿ ಆದಂತ ದಿಢೀರ್ ಅವಲಕ್ಕಿ ರೆಡಿ ಆಕ್ಕತಿ ನಿಮಗೆ ಬೇಕಂದ್ರೆ ಮೇಲೆ ಸ್ವಲ್ಪ ಶೇವನ ಕೂಡ ಹಾಕೊಂಡು ಸರ್ವ್ ಮಾಡಿದ್ರೆ ಟೇಸ್ಟ್ ಇನ್ನೂ ಮಸ್ತ್ ಆಕ್ಕತಿ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹಂಗ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡಕ್ಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್